ಎಲ್ರಿಗೂ ನಮಸ್ಕಾರ, ಸುಶ್ರೀ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿದ್ರೆ ನಾವು ಎನ್ಇಪಿ 2020 ಪ್ರಕಾರ 3ನೇ ವರ್ಷದ BA 6ನೇ ಸೆಮ್ಗೆ ಇರುವಂತಹ DSC 14 ವಿಷಯದ ಸಿಲೆಬಸ್ ಬಗ್ಗೆ ನೋಡ್ತಾ ಹೋಗೋಣ. BA 6 ಸೋಷಿಯಾಲಜಿ, DSC 14 ಪೇಪರ್ ಟೈಟಲ್ ಕೊಡ್ತಾ ಇದರಲ್ಲಿ ಸೊಸೈಟಿ ಇನ್ ಕರ್ನಾಟಕ. ಉಳಿದ ಎರಡು ಪೇಪರ್ಗಿರಂಗೆ ಕೋರ್ಸ್ ಕ್ರೆಡಿಟ್ 4 ಇದೆ, ಅದೇ ಥರ ಡ್ಯೂರೇಷನ್ ಆಫ್ ಎಕ್ಸಾಮಿನೇಷನ್ 2 ಅವರ್ಸ್ ಇದೆ, ಟೋಟಲ್ ಕಂಟೆಂಟ್ ಅವರ್ಸ್ 16, ಅದೇ ಥರ ಫಾರ್ಮೇಟಿವ್ ಅಸೆಸ್ಮೆಂಟ್ಗೆ 40 ಮಾರ್ಕ್ಸ್ ಇದೆ, ಲೆಕ್ಚರ್ ಅವರ್ ಪರ್ ವೀಕ್ 4 ಅವರ್ಸ್ ಇದೆ, ಸಮೇಟಿವ್ ಅಸೆಸ್ಮೆಂಟ್ 60 ಮಾರ್ಕ್ಸ್ ಇದೆ. ಟೋಟಲ್ 100 ಮಾರ್ಕ್ಸ್ ಎಕ್ಸಾಮ್ ನಡೆಯುತ್ತೆ. ನಾವು ವಾರದಲ್ಲಿ 4 ಪಿರಿಯಡ್ 4 ಗಂಟೆಗಳ ಪಾರ್ಟ್ 1 ಮಾಡಬೇಕಾಗಿತ್ತೆ. ಟೋಟಲ್ ಕಂಟೆಂಟ್ ಅವರ್ 60 ಅವರ್ಸಿಗೆ ಈ ಸಿಲೆಬಸ್ನ ಕಂಪ್ಲೀಟ್ ಮಾಡಬೇಕಾಗಿತ್ತೆ. ಇಲ್ಲಿ ಎಲ್ಲ ಇನ್ನು ಎರಡು ಪೇಪರ್ಲಿರಂಗೆ ಇಲ್ಲೂ ಕೂಡ 4 ಗಂಟೆಗಳಿದ್ದಾವೆ. ಒಂದೊಂದು ಘಟಕಕ್ಕೆ 15 ಗಂಟೆಗಳು ಅಂತೇಳಿ ನಾವು ಟೀಚಿಂಗ್ ಅವರ್ಸ್ನ ಡಿವೈಡ್ ಮಾಡಿಕೊಂಡು ಟೀಚ್ ಮಾಡಬೇಕಾಗತ್ತೆ. ಓಕೆ, ನೋಡ್ತಾ ಹೋಗೋಣಕ್ಕೆ. ಯೂನಿಟ್ 1 ಕೊಡ್ತಾ ಇದ್ದಾರೆ, ಫೀಚರ್ಸ್ ಆಫ್ ಕರ್ನಾಟಕ ಅಂತೇಳಿ. ಘಟಕ 1 ಕರ್ನಾಟಕದ ವೈಶಿಷ್ಟ್ಯತೆಗಳು ಅಂತ. ಈ ಪೇಪರ್ ನೋಡ್ತಾ ಹೋದರೆ ನಾವು ಕರ್ನಾಟಕದ ಸಮಾಜವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕ್ಕಿರುವಂತಹ ಒಂದು ಒಳ್ಳೆ ಪೇಪರ್ ಅಂತ ಅಂದ್ಕೊಳ್ಳೋಣ. KS ಗೆ ಕೂಡ ಇರುವಂತಹ ಒಂದು ಒಳ್ಳೆ ಸಿಲೆಬಸ್ ಇರುವಂತಹ ಒಂದು ಒಳ್ಳೆ ಪೇಪರ್ ಆಗಿದೆ. KS ಪ್ರಿಪೇರ್ ಆಗ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಪೇಪರ್ ಯೂಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ಹೋಗೋಣ, ಚಾಪ್ಟರ್ 1 ಅಧ್ಯಾಯ 1 ಕೊಡ್ತಾ ಇದ್ದಾರೆ. ಓವರ್ವ್ಯೂ ಆಫ್ ಕರ್ನಾಟಕ ಹಿಸ್ಟರಿ ಆಕ್ವಿಟಿ ಆಫ್ ಲ್ಯಾಂಡ್ ಅಂತೇಳಿ ಅಧ್ಯಾಯ 1 ಕೊಡ್ತಾ ಇದ್ದಾರೆ. ಅಧ್ಯಾಯ 1 ಕೊಡ್ತಾ ಇದ್ದಾರೆ, ಕರ್ನಾಟಕದ ಇತಿಹಾಸದ ಅವಲೋಕನ, ಪ್ರಾದೇಶಿಕತೆ ಮತ್ತು ಪ್ರಾಚೀನತೆ, ಪ್ರಾದೇಶಿಕತೆಯ ಪ್ರಾಚೀನತೆ ಅಂತೇಳಿ. ಓಕೆ, ನಾವು ಕರ್ನಾಟಕದ ಇತಿಹಾಸ ಏನೇನಿದೆ ಅಂದರೆ, ಕರ್ನಾಟಕಕ್ಕೆ ಇತಿಹಾಸದಲ್ಲಿರುವಂಥ ಒಂದು ಪ್ರಮುಖ ಅಂಶಗಳು, ಕರ್ನಾಟಕದ ಇತಿಹಾಸಕ್ಕೆ ಅಂದರೆ ಕರ್ನಾಟಕ ಸಮಾಜಕ್ಕೆ ಸಂಬಂಧಪಟ್ಟಂತಹ ವಿಶೇಷತೆ ಏನಿದೆ ಇಲ್ಲಿ, ಆರ್ಥಿಕ ವಿಚಾರ ಇರ್ಬೋದು, ರಾಜಕೀಯ ವಿಚಾರ ಇರ್ಬೋದು, ಅಥವಾ ಸಾಮಾಜಿಕ ವಿಚಾರ ಇರ್ಬೋದು, ಸಾಹಿತ್ಯ, ಕಲೆ, ಸಂಸ್ಕೃತಿ, ಈ ಥರದ ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದೇ ಥರ ಈ ಭೂಮಿಯ ವಿಶೇಷತೆ ಅಂದರೆ, ಕರ್ನಾಟಕಕ್ಕೆ ಇತಿಹಾಸ ಎಷ್ಟಿದೆ, ಇತಿಹಾಸ ಕಾಲದಿಂದ ಕೂಡ ಕರ್ನಾಟಕ ಇತ್ತ, ಅಂದರೆ ನಾಗರಿಕತೆಗಳ ಕಾಲದಿಂದ ಕೂಡ ಕರ್ನಾಟಕ ಇತ್ತ, ಅದರ ಅಸ್ತಿತ್ವ ಹೇಗಿತ್ತು, ಅಲ್ಲಿನ ಆಚರಣೆಗಳು ಅಂದರೆ ನಾಗರಿಕತೆಗಳ ಕಾಲದಲ್ಲಿ ಕರ್ನಾಟಕದ ಆಚರಣೆ ಹೇಗಿತ್ತು ಅಂದೇಳಿ ನಾವು ಈ ಥರದ ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ಅಧ್ಯಾಯ 1. ಅದೇ ಥರ ಚಾಪ್ಟರ್ 2 ಬರ್ತಾ ಇದ್ದೀವಿ, ಜಿಯೋಗ್ರಫಿ ಆ್ಯಂಡ್ ಪಾಲಿಟಿಕ್ಸ್ ಅಂತೇಳಿ. ಸ್ಪೆಷಲ್ ಫೀಚರ್ಸ್, ಪ್ಲೈನ್ಸ್, ಕೋಸ್ಟಲ್ ಆ್ಯಂಡ್ ಮಲ್ನಾಡ್, ಓಲ್ಡ್ ಮೈಸೂರು, ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ ಆ್ಯಂಡ್ ಪ್ರೆಸೆಂಟ್ ಡೇ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್, ಮೈಸೂರು, ಬೆಂಗಳೂರು, ಕಲ್ಯಾಣ ಕರ್ನಾಟಕ ಆ್ಯಂಡ್ ಕಿತ್ತೂರು ಕರ್ನಾಟಕ, ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್, ಸೈನ್ಸ್, ಇಂಡಿಪೆಂಡೆನ್ಸ್. ಓಕೆ, ಅಧ್ಯಾಯ 2 ಭೌಗೋಳಿಕತೆ ಮತ್ತು ರಾಜಕೀಯ ಅನ್ನೋ ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಇಲ್ಲಿ ಪ್ರಾದೇಶಿಕ ವೈಶಿಷ್ಟ್ಯತೆಗಳು ಅಂತೇಳಿ, ಕರ್ನಾಟಕದ ಪ್ರಾದೇಶಿಕ ವೈಶಿಷ್ಟ್ಯತೆ ನಾವು ನೋಡ್ತಾಬೋದು. ಕರ್ನಾಟಕದಲ್ಲಿ ಎಲ್ಲ ತರಹದ ವಾತಾವರಣವನ್ನು ನೋಡ್ತಾಬೋದು. ಅಂದರೆ ಒಂದು ಕಡೆ ಇಲ್ಲಿ ಮಲೆನಾಡು ಪ್ರದೇಶ ಇದೆ, ಅರೆ ಮಲೆನಾಡು ಪ್ರದೇಶ ಇದೆ, ಕರಾವಳಿ ಪ್ರದೇಶ ಇದೆ, ಬಯಲು ಪ್ರದೇಶ ಇದೆ. ಈ ಥರ ಎಲ್ಲ ಥರದ ಪ್ರಾದೇಶಿಕ ವೈಶಿಷ್ಟ್ಯತೆ ಅಥವಾ ಭೌಗೋಳಿಕ ವೈಶಿಷ್ಟ್ಯತೆಗಳನ್ನ ನಾವಿಲ್ಲಿ ನೋಡ್ತಾಹೋಗೋದಾಗತ್ತೆ. ಇಲ್ಲಿ ಕೊಡ್ತಾ ಇದ್ದಾರೆ ಒಂದು ಬಯಲು ಪ್ರದೇಶ, ಕರಾವಳಿ ಮತ್ತು ಮಲೆನಾಡು, ಹಳೆಯ ಮೈಸೂರು ಅಂತೇಳಿ, ಹೈದರಾಬಾದ್ ಕರ್ನಾಟಕ ಮತ್ತು ಬಾಂಬೆ ಕರ್ನಾಟಕ ಹಾಗೂ ಇಂದಿನ ಆಡಳಿತ ವಿಭಾಗ ಅಂತೇಳಿ. ಅಂದರೆ ಹಳೆ ಮೈಸೂರು ಕಾಲದಲ್ಲಿ ನಮ್ಮ ಕರ್ನಾಟಕದ ಸಮಾಜ ಹೇಗೇಗಿತ್ತು, ಹೈದರಾಬಾದ್ ಕರ್ನಾಟಕದಲ್ಲಿ ಅಥವಾ ನಮ್ಮ ಕರ್ನಾಟಕದ ಸಮಾಜ ಹೇಗಿದೆ, ಬಾಂಬೆ ಕರ್ನಾಟಕ ಅನ್ನೋ ವಿಚಾರದಲ್ಲಿ ಅಲ್ಲಿ ಕರ್ನಾಟಕದ ಪ್ರದೇಶ ಹೇಗಿದೆ ಅಂತೇಳಿ, ಅಂದರೆ ಕರ್ನಾಟಕದ ಸಾಮಾಜಿಕ ವ್ಯವಸ್ಥೆ ಹೇಗಿದೆ ಅಂತೇಳಿ ನಾವಿಲ್ಲಿ ಚರ್ಚೆ ಮಾಡ್ತಾಬೋದು. ಅದರಿಂದ ಆಡಳಿತದ ಅನುಕೂಲಕ್ಕೋಸ್ಕರ ನಾವು ಕರ್ನಾಟಕವನ್ನು 4 ಆಡಳಿತ ವಿಭಾಗಗಳನ್ನ ವಿಂಗಡಣೆ ಮಾಡ್ಕೊಂಡಿದ್ದೀವಿ, ಅದನ್ನು ಕೂಡ ನಾವು ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ಬೋದಾಗುತ್ತೆ. ಆ ಆಡಳಿತ ವಿಭಾಗಗಳನ್ನ ಕೂಡ ಇಲ್ಲಿ ಬ್ರಾಕೆಟಲ್ಲಿ ಮೈಸೂರು, ಬೆಂಗಳೂರು, ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಅಂತೇಳಿ ಈ ವಿಭಾಗಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳು ಬರ್ತವೆ. ಆ ಎಲ್ಲ ವಿಚಾರಗಳನ್ನ ಹೇಗೆ ಡಿವೈಡ್ ಮಾಡ್ಕೊಳ್ತಾ ಹೋಗಿದ್ದಾರೆ ಆ ಎಲ್ಲ ವಿಚಾರಗಳನ್ನು ಕೂಡ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ಬೋದಾಗುತ್ತೆ. ಓಕೆ, ಇಲ್ಲಿಗೆ ಈ ಚಾಪ್ಟರ್ ಮುಗಿದೆ. ಅದ್ರ ಜೊತೆಲಿ ಮತ್ತೊಂದು ಸ್ವಾತಂತ್ರ್ಯ ನಂತರದ ರಾಜಕೀಯ ಸನ್ನಿವೇಶ ಹೇಗಿದೆ ಅನ್ನೋದು ಕೂಡ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ಬೋದಾಗುತ್ತೆ. ಇಲ್ಲಿಗೆ ಅಧ್ಯಾಯ 2 ಮುಗಿಯುತ್ತೆ. ನೆಕ್ಸ್ಟ್ ಚಾಪ್ಟರ್ 3 ಇದೆ, ಎಕನಾಮಿಕ್ ಪ್ರೊಫೈಲ್ ಅಂತೇಳಿ, ಡೆವಲಪ್ಮೆಂಟ್ಸ್ ಇನ್ ಅಗ್ರಿಕಲ್ಚರ್, ಇಂಡಸ್ಟ್ರಿ ಆ್ಯಂಡ್ ಸರ್ವಿಸ್ ಸೆಕ್ಟರ್ ಅಂತೇಳಿ. ಓಕೆ, ಅಧ್ಯಾಯ 3 ನಾವು ಆರ್ಥಿಕ ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೀವಿ. ಅಂದರೆ ಆರ್ಥಿಕ ಚಿತ್ರಣ ಅಂತೇಳಿ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಎಕನಾಮಿಕ್ ಪ್ರೊಫೈಲ್ ಅಂತೇಳಿ ಕೊಡ್ತಿದ್ದಾರೆ, ಆರ್ಥಿಕ ಚಿತ್ರಣ ಅಂತೇಳಿ ಇಲ್ಲಿ ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿನ ಬೆಳವಣಿಗೆಗಳು, ಕರ್ನಾಟಕದಲ್ಲಿ ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿ ಯಾವ ಥರದ ಬೆಳವಣಿಗೆಗಳಾಗಿದ್ದಾವೆ ಅಂತೇಳಿ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಚಾಪ್ಟರ್ ಅಂತ ಅಂದ್ಕೊಳ್ಳೋಣ. ಯಾವ ಥರ ಬೆಳವಣಿಗೆಗಳಾಗಿದ್ದಾವೆ, ಕರ್ನಾಟಕನೂ ಕೂಡ ಒಂದು ಗುರುತಿಸಿಕೊಳ್ಳುವಂಥ ಹಂತಕ್ಕೆ ಬಂದಿದೆ ಇವತ್ತು, ಅದನ್ನು ನಾವು ಅಧ್ಯಾಯ 3 ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಇಲ್ಲಿಗೆ ಅಧ್ಯಾಯ 3 ಮುಗಿಯುತ್ತೆ, ಅದ್ರ ಜೊತೆಯಲ್ಲಿ ಘಟಕ 1 ಕೂಡ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಾಗಲಿ. ಓಕೆ, ನೆಕ್ಸ್ಟ್ ಯೂನಿಟ್ಗೆ ಬರ್ತಾ ಇದ್ದೀವಿ, ಘಟಕ 2. ಯೂನಿಟ್ 2 ಇದೆ, ಸೋಷಿಯಲ್ ಆರ್ಗನೈಸೇಷನ್ ಅಂತೇಳಿ, ಸಾಮಾಜಿಕ ಸಂಸ್ಥೆಗಳು ಅಂತೇಳಿ ಘಟಕ 2 ಟೈಟಲ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ಅಧ್ಯಾಯ 4 ಅಥವಾ ಚಾಪ್ಟರ್ 4 ಇದೆ, ಸೋಷಿಯಲ್ ಕಂಪೋಸಿಷನ್, ರಿಲಿಜಿಯನ್ಸ್, ಲ್ಯಾಂಗ್ವೇಜಸ್, ಕ್ಯಾಸ್ಟ್, ಟ್ರೈಬ್ಸ್,
ಆ್ಯಂಡ್ ಕ್ಲಾಸ್ ಆ್ಯಸ್ ಪರ್ ಲೇಟೆಸ್ಟ್ ಸೆನ್ಸಸ್ ಸ್ಯಾಂಪಲ್ ಸರ್ವೇಸ್ ಅಂತೇಳಿ. ಓಕೆ, ಇಲ್ಲಿ ಅಧ್ಯಾಯ 4 ನಾವಿಲ್ಲಿ ನೋಡ್ತಾ ಇದ್ದೀವಿ ಸಾಮಾಜಿಕ ಸಂಯೋಜನೆ ಅಂತ. ಇಲ್ಲಿ ಸಮಾಜ ಯಾವ ಥರದ ಸಂಯೋಜನೆ ಆಗಿದೆ ಅಂತೇಳಿ, ಇಲ್ಲಿ ನಾವು ಧರ್ಮಗಳನ್ನು ನೋಡ್ತಾ ಹೋಗ್ತೀವಿ, ಭಾಷೆಗಳನ್ನು ನೋಡ್ತಾ ಹೋಗ್ತೀವಿ, ಜಾತಿಯ ಸಂಯೋಜನೆ ಹೇಗಿದೆ, ಬುಡಕಟ್ಟುಗಳು ಮತ್ತು ವರ್ಗಗಳು, ಇತ್ತೀಚಿನ ಜನಗಣತಿ, ಮಾದರಿ ಸಮೀಕ್ಷೆಗಳು ಅಂತೇಳಿ, ಈ ಥರದ ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿದೆ ಭಾರತದಲ್ಲಿ ಹೇಗೆ ಹೇಗೆ ಬೇರೆ ಬೇರೆ ಧರ್ಮಗಳಿದವೋ ಅದೇ ಥರ ಕರ್ನಾಟಕದಲ್ಲೂ ಕೂಡ ಕೇವಲ ಒಂದು ಧರ್ಮ ಇಲ್ಲ, ಬೇರೆ ಬೇರೆ ಧರ್ಮಗಳಿದ್ದಾವೆ. ಆ ಧರ್ಮಗಳ ಸಂಯೋಜನೆ ಹೀಗಾಗಿದೆ. ಇಲ್ಲಿ ಕರ್ನಾಟಕದ ಭಾಷೆ, ಆಡಳಿತ ಭಾಷೆ ಕನ್ನಡ ಆಗಿದ್ದರೂ ಕೂಡ ಬೇರೆ ಭಾಷೆ ಮಾತನಾಡೋರು ಜನಗಳು ಕೂಡ ಸಾಕಷ್ಟು ಜನರಿದ್ದರಲ್ಲಿ. ಆ ಭಾಷೆಗಳು ಯಾವುವು, ಆ ಭಾಷೆ ಮಾತನಾಡೋ ಜನರು ಹೇಗೇಗಿದ್ದಾರೆ ಅವೆಲ್ಲವನ್ನು ಕೂಡ ನಾವಿಲ್ಲಿ ಚರ್ಚೆ ಮಾಡ್ತಾಬೋದು. ಅದರಿಂದ ಬೇರೆ ಬೇರೆ ಜಾತಿಯ ಜನರು ಕೂಡ ಇದ್ದಾರೆ. ನಾವು ಜಾತಿ ವ್ಯವಸ್ಥೆ ಬಗ್ಗೆ ಸಾಮಾಜಿಕ ಅಂದರೆ ಸಮಾಜಶಾಸ್ತ್ರದ ತುಂಬ ಚರ್ಚೆ ಮಾಡ್ತಾ ಹೋಗ್ತೀವಿ. ಇಲ್ಲಿ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ಕರ್ನಾಟಕದಲ್ಲಿ ಜಾತಿ ವ್ಯವಸ್ಥೆ ಹೇಗಿದೆ, ಕರ್ನಾಟಕದಲ್ಲಿ ಜಾತಿಗಳು ಹೇಗೇಗಿದೆ, ಈ ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ಬುಡಕಟ್ಟುಗಳು ಮತ್ತು ಸಾಮಾಜಿಕ ವರ್ಗಗಳ ಇತ್ತೀಚಿನ ಜನಗಣತಿ ಅಂತೇಳಿ, ಬುಡಕಟ್ಟು ಬಗ್ಗೆ ನಾವಿಲ್ಲಿ ಸ್ವಲ್ಪ ಚರ್ಚೆ ಮಾಡ್ತಾ ಹೋಗ್ತೀವಿ ಅಂತೇಳಿ. ಅಂದರೆ ನಾವು ಆದಿವಾಸಿಗಳು ಮತ್ತು ಬುಡಕಟ್ಟುಗಳ ಸಮಾಜ ಅಂತೇಳಿ ಲಾಸ್ಟ್ ಸೆಮಿಸ್ಟರಲ್ಲಿ ಓದಿದ್ದೀವಿ, ಅಲ್ಲಿ ತುಂಬ ಡೀಟೇಲಾಗಿ ನೋಡ್ತಾ ಇದ್ದೀವಿ ಅಲ್ಲಿ ಬುಡಕಟ್ಟು ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಅಂತೇಳಿ. ಇಲ್ಲಿ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ಕರ್ನಾಟಕದಲ್ಲಿ ಯಾವ್ದಾರ ಬುಡಕಟ್ಟುಗಳು ಇದಾವ ಅಂತೇಳಿ, ಬುಡಕಟ್ಟುಗಳಿದ್ದಾವೆ ಅವು ಹೇಗೆ ಸಾಮಾಜಿಕ ವ್ಯವಸ್ಥೆ ಹೊಂದಿದ್ದಾವೆ ಅಂತೇಳಿ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಇದು ಕೂಡ ಇಂಟ್ರೆಸ್ಟಿಂಗ್ ಚಾಪ್ಟರ್ ಅಂತ ಅನ್ಕೊಳ್ಳೋಣ. ಅಂದರೆ ನಮ್ಮ ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ ಬುಡಕಟ್ಟು ಜನರು ವಾಸ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ನೋಡ್ತಾ ಹೋಗೋದು ಅದು ಮೈಸೂರು ಕಡೆ ಮಲೆ ಮಹದೇಶ್ವರ ಬೆಟ್ಟದ ಕಡೆ ಹೋದರೆ ಅಲ್ಲಿ ಕೆಲವೊಂದು ಬುಡಕಟ್ಟುಗಳು ವಾಸ ಮಾಡ್ತಾ ಹೋಗ್ತವೆ, ಅಥವಾ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಕೆಲವೊಂದು ಬುಡಕಟ್ಟುಗಳು ವಾಸ ಇರೋ ಸಾಧ್ಯತೆ ಇದೆ. ಈ ಬುಡಕಟ್ಟುಗಳು ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿದ್ದಾವೆ, ಇದ್ರೆ ಎಲ್ಲಿದ್ದಾವೆ, ಅವು ಯಾವ ಥರ ಸಾಮಾಜಿಕ ವ್ಯವಸ್ಥೆ ಹೊಂದಿದ್ದಾವೆ, ಈ ಥರದ ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ಕೋಬೋದಾಗುತ್ತೆ. ಅದೇ ಥರ ಇತ್ತೀಚಿನ ಜನಗಣತಿ ಅಂತ ಹೇಳ್ತಿದ್ದಾರೆ, ಇತ್ತೀಚಿನ ದಿನದಂಥ ಜನಗಣತಿ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಅದಾದಮೇಲೆ ಮಾದರಿ ಸಮೀಕ್ಷೆಗಳು ಅಂತೇಳಿ, ಅಂದರೆ ಪ್ರತಿ ವರ್ಷವೂ ಕೂಡ NSS ಅಂದರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಅನ್ನೋದು ಪ್ರತಿ ವರ್ಷವೂ ಕೂಡ ಸಮೀಕ್ಷೆ ನಡೆಸುತ್ತೆ. ಆ ಸಮೀಕ್ಷೆ ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಓಕೆ, ಇಲ್ಲಿಗೆ ಗದ್ಯಾಯ ಘಟಕ 2 ಅಧ್ಯಾಯ 4 ಮುಕ್ತಾಯ ಆಗುತ್ತೆ. ಅದಾದಮೇಲೆ ಚಾಪ್ಟರ್ ನಂಬರ್ 5 ಬರ್ತಾ ಇದ್ದೀವಿ, ಎಜುಕೇಷನ್ ಅಂತೇಳಿ. ಗ್ರೋತ್ ಆಫ್ ಸ್ಟೆಮ್ ಕೋರ್ಸಸ್, ಸ್ಟೇಟಸ್ ಆಫ್ ಸೋಷಿಯಲ್ ಸೈನ್ಸಸ್ ಆ್ಯಂಡ್ ಹ್ಯುಮಾನಿಟೀಸ್, ಅರ್ಬನೈಸೇಷನ್, ಟ್ರೆಂಡ್ಸ್ ಆ್ಯಂಡ್ ಇಶ್ಯೂಸ್ ಅಂತೇಳಿ ಇಷ್ಟು ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾಯಿದ್ವಿ. ಶಿಕ್ಷಣ, ಸ್ಟೆಮ್ ಕೋರ್ಸ್ಗಳ ಬೆಳವಣಿಗೆ, ಸಾಮಾಜಿಕ ಮತ್ತು ಮಾನವಿಕ ವಿಜ್ಞಾನಗಳ ಸ್ಥಿತಿ, ನಗರೀಕರಣ, ಪ್ರವೃತ್ತಿಗಳು ಮತ್ತು ಸಮಸ್ಯೆಗಳು ಅಂತೇಳಿ ಈ ಥರದ ವಿಚಾರಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಸ್ಟೆಮ್ ಅಂದರೆ ಗೊತ್ತಿದೆ ನಮಗೆ, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಅಥವಾ ಮೆಡಿಸಿನ್ ಅಂತ ಅನ್ಕೋಬೋದು. ಇಲ್ಲಿ ಅದು ಹೇಗೆ ಡೆವಲಪ್ ಆಗ್ತಾ ಇದೆ, ಶಿಕ್ಷಣದಲ್ಲಿ ನಾವು ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ, ಮ್ಯಾಥಮೆಟಿಕ್ಸ್ ಅಥವಾ ಮೆಡಿಕಲ್ ಸೈನ್ಸಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ, ಈ ಥರದ ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾಬೋದು. ಅದಾದಮೇಲೆ ಅದೇ ಚಾಪ್ಟರ್ ಕಂಟಿನ್ಯೂ ಆಗುತ್ತೆ, ಸಾಮಾಜಿಕ ಮತ್ತು ಮಾನವಿಕ ವಿಜ್ಞಾನಗಳ ಸ್ಥಿತಿ ಹೇಗಿದೆ ಇವತ್ತು ಅಂತೇಳಿ. ಅಂದರೆ ನಾವು ತುಂಬ ಯೋಚನೆ ಮಾಡಿ ಇಲ್ಲಿ ಹೇಳಬೇಕಾಗುತ್ತೆ, ಒಂದು ಕಡೆ ಮಾನವಿಕ ವಿಜ್ಞಾನಗಳ ಪರಿಸ್ಥಿತಿ ಹೇಗೇಗಾಗ್ತಿದೆ. ಎಲ್ಲರೂ ಕೂಡ ನಾವು ಇಂಜಿನಿಯರಿಂಗ್ ಮಾಡ್ತೀವಿ ಅಥವಾ ವಿಜ್ಞಾನಗಳ ವಿಚಾರಗಳನ್ನ ಓದ್ತಾ ಇದ್ದೀವಿ ಅಂತ ಅಂದ್ಕೊಳ್ತಾ ಇದ್ದೀವಿ, ಆದರೆ ನಮ್ಮ ಮಾನವಿಕ ವಿಜ್ಞಾನಗಳ ಪರಿಸ್ಥಿತಿ ಹೇಗೇಗಿದೆ ಇವತ್ತು. ಅಂದರೆ ಮನುಷ್ಯನ ಜೀವನ ಮಾಡೋದಕ್ಕೆ ನಮಗೆ ನಿಜವಾಗಲೂ ಬೇಕಾಗಿರೋದು ಮಾನವಿಕ ವಿಜ್ಞಾನಗಳೇ ಅಂತ ಒಂದು ಕಡೆ ಗೊತ್ತಿದ್ದರೂ ಕೂಡ ನಾವು ಇಂಜಿನಿಯರಿಂಗ್, ಮೆಡಿಸಿನ್ ಅಥವಾ ಟೆಕ್ನಾಲಜಿ ಈ ಕಡೆ ಓದ್ತಾ ಇದ್ದೀವಿ. ಆದರೆ ನಮ್ಮ ಸಾಮಾಜಿಕ ವಿಜ್ಞಾನಗಳ ಪರಿಸ್ಥಿತಿ ಹೇಗೇಗಿದೆ ಅನ್ನೋದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದು. ಮಾನವಿಕ ವಿಜ್ಞಾನಗಳಂದ್ರೆ ಗೊತ್ತಿದೆ ನಮ್ಮ, ನಾವಿವಾಗ ನೋಡ್ತಾ ಇದೀವಲ್ಲ ಹಿಸ್ಟ್ರಿ, ಎಕನಾಮಿಕ್ಸ್, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಈ ಥರದ ವಿಚಾರಗಳ ಪರಿಸ್ಥಿತಿ ಹೇಗೇಗಿದೆ ಅಂತೇಳಿ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಅದಾದಮೇಲೆ ನಗರೀಕರಣ ಅಂತೇಳಿ, ನಾವು ನಗರ ಸಮಾಜದ ಬಗ್ಗೆ, ಭಾರತೀಯ ನಗರ ಸಮಾಜದ ಬಗ್ಗೆ ಸೆಕೆಂಡ್ ಇಯರಲ್ಲಿ ಓದಿದ್ದೀವಿ. ಅಂದರೆ 3rd ಸೆಮಿಸ್ಟರಲ್ಲಿ ಭಾರತೀಯ ನಾಗರಿಕ ಸಮಾಜ ನಗರ ಸಮಾಜದ ಬಗ್ಗೆ ಡೀಟೇಲಾಗಿ ಓದಿದ್ದೀವಿ. ಅಲ್ಲಿ ನಗರೀಕರಣ ಹೇಗೇಗಾಗುತ್ತೆ, ನಗರೀಕರಣದ ಪ್ರವೃತ್ತಿಗೆ ಕಾರಣಗಳೇನು, ನಗರೀಕರಣ ಮಾಡೋದಕ್ಕಿರುವಂಥ ಸಮಸ್ಯೆಗಳು, ಈ ಥರದ ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಅದೇ ಅಲ್ಲಿಗೆ ಅಧ್ಯಾಯ 5 ಮುಕ್ತಾಯ ಆಗುತ್ತೆ. ಅದಾದಮೇಲೆ ಚಾಪ್ಟರ್ ನಂಬರ್ 6 ಬರ್ತಾ ಇದ್ದೀವಿ, HDI ಆ್ಯಂಡ್ ರಿಲಿಜಿಯನ್ ರೀಜನಲ್ ಡಿಸ್ಪಾರಿಟೀಸ್ ಅಂತ ಅಂತೇಳಿ. ಓಕೆ, ಅಧ್ಯಾಯ 6 HDI ಮತ್ತು ಪ್ರಾದೇಶಿಕ ಅಸಮಾನತೆಗಳಂತ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತೇಳಿ, ಅಂತೂ ಪ್ರಾದೇಶಿಕ ಅಸಮಾನತೆಗಳಂತ. ಅಂದರೆ ಕರ್ನಾಟಕ ಒಂದೇ ಥರ ಇಲ್ಲ, ನಾವು ಹೇಳಿದಂಗೆ ಆಗಲೇ ಕೆಲವೊಂದು ಪ್ರದೇಶಗಳು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ್ದೇವೆ, ಕೆಲವೊಂದು ಪ್ರದೇಶ ಹಿಂದುಳಿದಿರ್ಬೋದು ಆರ್ಥಿಕವಾಗಿ. ನಾವು ಹಿಂದೆ ಹೇಳಿದಂಗೆ ಇಲ್ಲಿ ಮಲೆನಾಡು ಪ್ರದೇಶ ಇದೆ, ಅರೆ ಮಲೆನಾಡು ಬಯಲು ಪ್ರದೇಶ, ಈ ಥರ ಭೌಗೋಳಿಕವಾಗಿ ಹೇಗೆ ಅಸಮಾನತೆ ಇದೆಯೋ ಅದೇ ಥರ ಆರ್ಥಿಕವಾಗಿಯೂ ಕೆಲವೊಂದು ಅಸಮಾನತೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಥರ ಪ್ರದೇಶವಾರು ಅಸಮಾನತೆಗಳು ಹೇಗೇಗಿದ್ದಾವೆ ಅನ್ನೋದನ್ನು ನಾವು ಅಧ್ಯಾಯ 6 ತುಂಬ ಡೀಟೇಲಾಗಿ ಚರ್ಚೆ ಮಾಡ್ತಾ ಹೋಗ್ತಿದ್ವಿ. ಇಂಟ್ರೆಸ್ಟ್ ಚಾಪ್ಟರ್ ಅಂತ ಅಂದ್ಕೊಳ್ಳೋಣ. ಓಕೆ, ಇಲ್ಲಿಗೆ ಘಟಕ 2 ಮುಕ್ತಾಯ ಆಗುತ್ತೆ ಅಧ್ಯಾಯ 6. ಓಕೆ, ನೆಕ್ಸ್ಟ್ ಯೂನಿಟ್ 3 ಬರ್ತಾ ಇದ್ದೀವಿ, ಸೋಷಿಯಲ್ ಮೂವ್ಮೆಂಟ್ಸ್ ಆಫ್ ಕರ್ನಾಟಕ ಅಂತೇಳಿ. ಘಟಕ 3 ಕರ್ನಾಟಕದ ಸಾಮಾಜಿಕ ಚಳುವಳಿಗಳು ಅಂತೇಳಿ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಅಂದ್ಕೊಳ್ಳೋಣ. ತುಂಬ ಇಂಟ್ರೆಸ್ಟಿಂಗ್ ಅಂತೇಳಿ ತುಂಬ ಡೀಟೇಲಾಗಿ ಸಾಕಷ್ಟು ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದು ತುಂಬ ಡೀಪಾಗಿ ಹೋಗದೇ ಇದ್ರೂ ಕೂಡ ಕೆಲವೊಂದು ಹೈಲೈಟ್ಸ್ನ ನಾವಿಲ್ಲಿ ಮಾಡಲೇಬೇಕಾಗುತ್ತೆ, ಯಾಕಂದರೆ
ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೇಬೇಕಾಗಿದೆ. ನೋಡ್ತಾ ಹೋಗೋಣ. ಓಕೆ, ಚಾಪ್ಟರ್ ನಂಬರ್ 7, ಯುನಿಫಿಕೇಶನ್ ಆಫ್ ಕರ್ನಾಟಕ, ಸೇವ್ ಕನ್ನಡ ಆ್ಯಂಡ್ ಗೋಕಾಕ್ ಮೂಮೆಂಟ್ಸ್ ಅಂತೇಳಿ. ಓಕೆ, ಅದೇ ಏಳನ್ನು ಕೊಡ್ತಿದ್ದಾರೆ. ಕರ್ನಾಟಕದ ಏಕೀಕರಣ, ಕನ್ನಡ ಉಳಿಸಿ ಮತ್ತು ಗೋಕಾಕ್ ಚಳುವಳಿಗಳು ಅಂತೇಳಿ. ಇದು ತುಂಬ ಡೀಟೇಲಾಗಿ ಆ ಚಾಪ್ಟರ್ ಮಾಡ್ಬೇಕಾದ್ರೆ ಅಲ್ಲಿ ಚರ್ಚೆ ಮಾಡ್ತಾ ಹೋಗ್ಬೋದಾಗುತ್ತೆ. ಓಕೆ, ಅದೇ ಎಂಟಕ್ಕೆ ಬರ್ತಾ ಹೋಗ್ಬೋದಾಗುತ್ತೆ. ಎನ್ವಿರಾನ್ಮೆಂಟ್ ಮೂಮೆಂಟ್ಸ್ ಅಂತೇಳಿ, ಚಿಪ್ಕು ಆ್ಯಂಡ್ ಅಪಿಕೋ, ಸಹ್ಯಾದ್ರಿ ಮೈನಿಂಗ್ ಪ್ರೊಟೆಸ್ಟ್, ಸೀಬರ್ ನಾವೆಲ್ ಬೇಸ್, ಮೂಮೆಂಟ್ ಅಗೇನ್ಸ್ಟ್ ಸೋಷಿಯಲ್ ಫಾರೆಸ್ಟ್ರಿ ಅಂತೇಳಿ. ಓಕೆ, ಅದೇ ಎಂಟು ಇದನ್ನು ಹೇಳ್ತಾ ಇದೆ. ಪರಿಸರ ಚಳುವಳಿಗಳು ಅಂತೇಳಿ, ಆ ಪರಿಸರ ಚಳುವಳಿಗಳಲ್ಲಿ ಚಿಪ್ಕು ಮತ್ತು ಅಪ್ಪಿಕೋ ಚಳುವಳಿಗಳು ಅಂದರೆ ಈ ಚಳುವಳಿ, ಪರಿಸರ ಚಳುವಳಿಗಳ ಬಗ್ಗೆ ನೀವು ಎನ್ವಿರಾನ್ಮೆಂಟ್ ಸೈನ್ಸಲ್ಲಿ ತುಂಬ ಡೀಟೇಲಾಗಿ ಓದಿದ್ದೆ. ಅಂದರೆ ನಿಮ್ಮ ಫಸ್ಟ್ ಸೆಮಿಸ್ಟರ್ಲ್ಲಿ ಎನ್ವಿರಾನ್ಮೆಂಟ್ ಸೈನ್ಸ್ ಓದಿದ್ರಲ್ಲ, ಅದರಲ್ಲಿ ತುಂಬ ಡೀಟೇಲಾಗಿ ಪರಿಸರ ಚಳುವಳಿ ಬಗ್ಗೆ ಓದಿದ್ರೆ ಆಲ್ರೆಡಿ, ಅದನ್ನು ಬೇಸ್ ಆಗಿಟ್ಕೊಂಡು ನಾವಿಲ್ಲಿ ಚಿಪ್ಕು ಚಳುವಳಿ ಮತ್ತು ಅಪ್ಪಿಕು ಚಳುವಳಿಗಳನ್ನ ಅರ್ಥ ಮಾಡ್ಕೊಂಡು ನೋಡೋಣ. ಅದರ ಸಹ್ಯಾದ್ರಿ ಗಣಿಗಾರಿಕೆಗೆ ಸಂಬಂಧಪಟ್ಟಂತಹ ಪ್ರತಿಭಟನೆಗಳು, ಆ ಥರದ ವಿಚಾರಗಳನ್ನು ಕೂಡ ನಾವಿಲ್ಲಿ ಚರ್ಚೆ ಮಾಡ್ತಾಬೋದು. ಸೀಬರ್ ನಾವೆಲ್ ಬೇಸ್ ಅಂತೇಳಿ, ಸೀಬರ್ ನೌಕಾನಲ್ಲಿ ಪ್ರಾರಂಭ ಆಗೋದಕ್ಕೆ ಅಥವಾ ಅದು ಇರೋದಕ್ಕೆ ಏನೇನು ಪರಿಸರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಸೀಬರ್ ನೌಕಾನಲ್ಲಿ ಇಟ್ಕೊಂಡು ಪರಿಸರ ಚಳುವಳಿಗಳನ್ನ ನಾವಿಲ್ಲಿ ಅರ್ಥ ಮಾಡ್ತಾಬೋದು. ಅದಾದಮೇಲೆ ಸಾಮಾಜಿಕ ಅರಣ್ಯ ವಿರುದ್ಧ ಚಳುವಳಿ ಅಂತೇಳಿ, ಸಾಮಾಜಿಕ ಅರಣ್ಯದ ವಿರುದ್ಧ ಚಳುವಳಿಗಳಂತೇಳಿ, ಮೂಮೆಂಟ್ಸ್ ಅಗೇನ್ಸ್ಟ್ ಸೋಷಿಯಲ್ ಫಾರೆಸ್ಟ್ರಿ ಅಂತೇಳಿ, ಈ ವಿಚಾರಗಳನ್ನು ಕೂಡ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಅದಾದಮೇಲೆ ಚಾಪ್ಟರ್ ನಂಬರ್ 9 ಬರ್ತಾ ಇದೆ ಇಲ್ಲಿ, ಸೋಷಿಯೋ ರಿಲಿಜಿಯಸ್ ಮೂಮೆಂಟ್ಸ್, ವೀರಶೈವ, ನಾನ್ ಬ್ರಾಹ್ಮಿನ್, ದಲಿತ್ ಮೂಮೆಂಟ್ಸ್ ಅಂತಲ್ಲಿ. ಇಲ್ಲಿ ಅದೇ 9 ಚರ್ಚೆ ಮಾಡಿದಂಥ ವಿಚಾರಗಳು ಸಾಮಾಜಿಕ ಧಾರ್ಮಿಕ ಚಳುವಳಿಗಳು ಅಂತೇಳಿ. ಇದರಲ್ಲಿ ವೀರಶೈವ, ಬ್ರಾಹ್ಮಣೇತರ, ದಲಿತ ಚಳುವಳಿಗಳು ಅಂತೇಳಿ, ಈ ಚಳುವಳಿ ಬಗ್ಗೆ ನಾವಲ್ಲಿ ತುಂಬ ಡೀಟೇಲಾಗಿ ಚರ್ಚೆ ಮಾಡ್ತಾ ಹೋಗೋಣ. ಚಳುವಳಿಗಳೆಂದ್ರೂ ಅಲ್ಲಿ ಧಾರ್ಮಿಕ ಚಳುವಳಿಗಳು ಯಾವುವು, ವೀರಶೈವ ಚಳುವಳಿ, ಬ್ರಾಹ್ಮಣೇತರ ಚಳುವಳಿ, ಇವೆಲ್ಲವನ್ನು ಕೂಡ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದು. ನಾವು ಸಾಮಾಜಿಕ ಧಾರ್ಮಿಕ ಚಳುವಳಿ ತುಂಬ ಹೈಸ್ಕೂಲ್ ಲೆವೆಲಿಂದನೇ ಓದ್ಕೊತಾ ಬಂದಿದ್ದಾರೆ. ಸಾಮಾಜಿಕ ಸುಧಾರಣಾ ಚಳುವಳಿಗಳು ಅಂತೇಳಿ, ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಈ ಥರದ ವಿಚಾರಗಳನ್ನು ನಾವು ಅಲ್ಲಿ ನೋಡ್ತಿದ್ವಲ್ಲ, ಅದನ್ನು ಸ್ವಲ್ಪ ಬೇಯಿಸಿಟ್ಕೊಂಡು ಇಲ್ಲಿ ಕರ್ನಾಟಕದಲ್ಲಿ ಹೇಗೆ ಚಳುವಳಿಗಳು ಪ್ರಾರಂಭ, ಸಾಮಾಜಿಕ ಸುಧಾರಣಾ ಚಳುವಳಿಗಳು ಹೇಗೆ ನಡೀತಾ ಇದ್ದಾವೆ, ಆ ಥರದ ವಿಚಾರಗಳನ್ನು ನಾವಿಲ್ಲಿ ನೋಡ್ತಾಬೋದು. ವೀರಶೈವ, ಬ್ರಾಹ್ಮಣೇತರ ಮತ್ತು ದಲಿತ ಚಳುವಳಿ ಸಂಬಂಧಪಟ್ಟಂತೆ ಅಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಇಲ್ಲಿಗೆ ಅದೇ 9 ಮುಗಿಯುತ್ತೆ. ಇದ್ರ ಜೊತೆಗೆ ಘಟಕ 3 ಕೂಡ ಮುಕ್ತಾಯ ಆಗುತ್ತೆ. ಇಲ್ಲಿ ನಾವೀಗ ಕೊನೆ ಘಟಕಕ್ಕೆ ಬರ್ತಾ ಇದ್ದೀವಿ. ಘಟಕ 4, ಯೂನಿಟ್ ನಂಬರ್ 4, ದ ಸ್ಟಡೀಸ್ ಆನ್ ಕರ್ನಾಟಕ ಸೊಸೈಟಿ ಅಂತೇಳಿ, ಕರ್ನಾಟಕದ ಸಮಾಜದ ಅಧ್ಯಯನ ಅಂತೇಳಿ ಇಲ್ಲಿ ಘಟಕ 4 ಅಧ್ಯಯನ ಮಾಡ್ತಾ ಇದ್ದೀವಿ. ಇದರಲ್ಲಿ ಚಾಪ್ಟರ್ 10 ಬರ್ತಾ ಇದೆ, ಕಾಂಟ್ರಿಬ್ಯೂಷನ್ಸ್ ಆಫ್ MN ಶ್ರೀನಿವಾಸ್, ಎಸ್ ಪಾರ್ವತಮ್ಮ, ಹಿರೇಮಲ್ಲೂರು ಈಶ್ವರಮ್ಮ ಅಂತೇಳಿ. ಅದೇ ಹತ್ತರಲ್ಲಿ MN ಶ್ರೀನಿವಾಸ್, ಸಿ ಪಾರ್ವತಮ್ಮ, ಹಿರೇಮಲ್ಲೂರು ಈಶ್ವರನ್ರವರ ಕೊಡುಗೆಗಳು. ಅಂದರೆ ಸಾಮಾಜಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ 3 ಸಾಮಾಜಿಕ ಚಿಂತಕರು ಯಾವ ಥರ ಹೇಳಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗಿತ್ತು. ನಾವು MN ಶ್ರೀನಿವಾಸ್ನವರ ಕೊಡುಗೆಗಳನ್ನ ಸಾಕಷ್ಟು ಚರ್ಚೆ ಮಾಡ್ತಾ ಹೋಗಿದ್ವಿ. ಸಂಸ್ಕೃತಾನುಕರಣ, ಪಾಶ್ಚಾತ್ಯಕರಣ, ಈ ಥರದ ವಿಚಾರಗಳನ್ನು ನಾವು ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದೀವಿ. ಅದೇ ಥರ ಪಾರ್ವತಮ್ಮನವ್ರದ್ದು ಮತ್ತು ಹಿರೇಮಲ್ಲೂರು ಈಶ್ವರನ ಹಿರೇಮಲ್ಲೂರು ಈಶ್ವರನ ಸಂಬಂಧಪಟ್ಟಂತೆ ಸಾಮಾಜಿಕ ವಿಷಯಗಳು ಯಾವುದಿದೆ ಅದನ್ನು ನಾವು ಈ ಚಾಪ್ಟರ್ಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಓಕೆ, ನೆಕ್ಸ್ಟ್ ಚಾಪ್ಟ್ರಿಗೆ ಬರ್ತಾ ಹೋಗೋಣ. ಚಾಪ್ಟರ್ ನಂಬರ್ 11 ಆ್ಯಂಡ್ 12 ಅಂತೇಳಿ ಎರಡು ಕೂಡ ಮರ್ಜ್ ಆಗ್ತಾ ಇದೆ. ಅಲ್ಲಿ ಫೀಲ್ಡ್ ವರ್ಕ್ ರಿಪೋರ್ಟ್ ಆನ್ ಚೇಂಜಿಂಗ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ದೇರ್ ಇಂಪ್ಯಾಕ್ಟ್ ಆನ್ ಸೋಷಿಯಲ್ ಲೈಫ್ ಅಂತೇಳಿ, ಈ ವಿಷಯ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಅಧ್ಯಾಯ 11 ಮತ್ತು 12 ಅಂತೇಳಿ ಕೊಡ್ತಾ ಇದ್ದಾರೆ. ಬದಲಾಗುತ್ತಿರುವ ಸಾಮಾಜಿಕ ಸಮಸ್ಯೆಗಳು ಮತ್ತು ಅವುಗಳ ಸಾಮಾಜಿಕ ಜೀವನದ ಮೇಲೆ ಪರಿಣಾಮ ಕುರಿತು ಕ್ಷೇತ್ರ ಕಾರ್ಯ ವರದಿ ತಯಾರಿಕೆ ಅಂತೇಳಿ. ನಾವು ಫಸ್ಟ್ ಸೆಮಿಸ್ಟರ್ಲ್ಲಿ ಚೇಂಜಿಂಗ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಇಂಡಿಯಾ ಅಂತೇಳಿ ಕೊಟ್ಟಿದ್ವಿ. ಭಾರತದಲ್ಲಿ ಬದಲಾಗುತ್ತಿರುವ ಸಾಮಾಜಿಕ ಸಮಸ್ಯೆಗಳಲ್ಲಿ DSC 2 ಫಸ್ಟ್ ಸೆಮಿಸ್ಟರ್ಲ್ಲಿ ಇರುವಂತಹ DSC 2 ಪೇಪರಲ್ಲಿ ಸಾಕಷ್ಟು ಸಾಮಾಜಿಕ ಸಮಸ್ಯೆಗಳಿಗೆ ಚರ್ಚೆ ಮಾಡಿ, ಅಂದರೆ ಸಾಮಾಜಿಕ ಸಮಸ್ಯೆಗಳಲ್ಲಿ ಏನೇನು ಬದಲಾವಣೆ ಇದೆ ಅಂತೇಳಿ ಚರ್ಚೆ ಮಾಡಿದ್ದೀವಿ. ಅದನ್ನು ಬೇಸ್ ಆಗಿಟ್ಕೊಂಡು ಇಲ್ಲಿ ಸಾಮಾಜಿಕ ಸಮಸ್ಯೆಗಳನ್ನ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಅಧ್ಯಯನ ಮಾಡ್ತಾ ಹೋಗೋಣ. ನಾವು ಕುಟುಂಬ ಅಂದರೆ ಏನಂತೇಳಿ ಪಾಠ ಮಾಡಿದ್ದೀವಿ, ಜಾತಿ ಅಂದರೆ ಏನು ಪಾಠ ಮಾಡಿದ್ದೀವಿ, ಅಥವಾ ಧರ್ಮ ಅಂದರೆ ಏನು ಪಾಠ ಮಾಡಿದ್ದೀವಿ, ಶಿಕ್ಷಣ ಅಂದರೆ ಏನು ಪಾಠ ಮಾಡಿದ್ದೀವಿ. ನಾವು ಹಿಂದೆ ಇದ್ದಂಗೆ ಇವಾಗಿಲ್ಲ, ಈಗೇನಾಗಿದ್ದಾವೆ ಅನ್ನೋದನ್ನು ನೀವು ಫೀಲ್ಡ್ ವರ್ಕ್ ಮಾಡಿ ರಿಪೋರ್ಟನ್ನು ಕೊಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಅವುಗಳ ಸಾಮಾಜಿಕ ಜೀವನದ ಮೇಲೆ ಪರಿಣಾಮ ಕೊಡುತ್ತೆ. ಅಂದರೆ ಕುಟುಂಬನದು ಯಾವ ಥರ ಬದಲಾಗ್ತಾ ಇದೆ, ಅವಿಭಕ್ತ ಕುಟುಂಬ ಇದು, ವಿಭಕ್ತ ಕುಟುಂಬ ಆಗಿದೆ, ವಿಭಕ್ತ ಕುಟುಂಬ ಆಗಿದೆ, ಮುಂದೆ ಏನು ಸೂಕ್ಷ್ಮ ಕುಟುಂಬಗಳು, ವಿಸ್ತೃತ ಕುಟುಂಬಗಳು, ಈ ಥರ ಬದಲಾಗ್ತದೆ. ಆ ಬದಲಾದ್ಮೇಲೆ ಅಲ್ಲಿನ ಸಾಮಾಜಿಕ ಪರಿಸ್ಥಿತಿ ಹೇಗೆಗಾಯಿತು ಅಂತೇಳಿ. ಅದೇ ಥರ ವಿವಾಹ ಅನ್ನೋ ಒಂದು ಸಾಮಾಜಿಕ ಸಂಸ್ಥೆ ಬರುತ್ತೆ. ವಿವಾಹ ನಾವು ಈಗ ಗೊತ್ತಿದೆ, ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ದಾರೆ ಕೆಲವೊಂದು ಕಡೆ ನಾವು ವಿವಾಹ ಅನ್ನೋದು 1 ತಿಂಗಳಗಟ್ಟಲೆ 15 ದಿವಸಗಟ್ಟಲೆ ನಡೀತಾ ಇತ್ತು. ಆದರೆ ಇವತ್ತು ವಿವಾಹ ಅನ್ನೋದು 1 ದಿವಸ ಅಥವಾ 1 ಗಂಟೆಯ ಒಂದು ಕಾರ್ಯಕ್ರಮವಾಗಿ ಪರಿವರ್ತನೆ ಆಗಿದೆ. ಅದು ಯಾಕೆ ಹಾಗಾಯಿತು, ಈಗ ಅದಾದಮೇಲೆ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ, ಈ ಥರದ ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡೋದು. ಅಥವಾ ವೈವಾಹಿಕ ಸಂಬಂಧಗಳಲ್ಲಿ ಈಗ ಯಾವ ಥರದ ಬದಲಾವಣೆಗಳಾಗಿವೆ, ಈ ಥರದ ಚರ್ಚೆಗಳನ್ನು ನಾವು ನೋಡ್ತಾ ಹೋಗ್ಬೋದು. ಅದಾದಮೇಲೆ ಜಾತಿ ಬಗ್ಗೆ ನಾವು ಸ್ಟಡಿ ಮಾಡೋದಾದರೆ
ಜಾತಿ ವ್ಯವಸ್ಥೆ ಹಿಂದೆ ಹೇಗಿತ್ತು ಇವಾಗ ಹೇಗೆ ಇದೆ. ಒಂದು ಕಡೆ ಜಾತಿ ಹಿಂದಿನ ಕಾಲದಲ್ಲಿ ಏನು ಅಸ್ಪೃಶ್ಯತೆ ಅನ್ನೋದು ಹೆಚ್ಚು ಆಚರಣೆಯಲ್ಲಿ ಇತ್ತು, ತುಂಬ ಕಟ್ಟುನಿಟ್ಟಾದ ಕಟ್ಟುಪಾಡುಗಳಿದ್ವು. ಆದರೆ ಇವಾಗ ನಾವು ಒಂದು ಕಡೆ ಕಟ್ಟುಪಾಡು ಇಲ್ಲ ಅಂದರೂ ಕೂಡ ಜಾತಿ ತುಂಬ ಆಳವಾಗಿ ಬೇರೆಬಿಟ್ಟಿದೆ. ನಾವು ಒಂದು ಕಡೆ ಹೇಳ್ತಾ ಹೋಗ್ತೀವಿ ಜಾತಿನ ನಾವು ಬಿಡ್ತೀವಿ ಅಂದರೆ ಜಾತಿ ನಮ್ಮನ್ನು ಬಿಡಲ್ಲ ಅಂದ್ರಿ. ಆ ಥರ ಜಾತಿಯನ್ನು ಸಾಮಾಜಿಕ ವ್ಯವಸ್ಥೆಯಲ್ಲಿ ಈಗ ಹೇಗೆ ಬದಲಾವಣೆ ಆಗಿದೆ ಅಂತ ಈ ಮೂರು ಉದಾಹರಣೆಗಳಿಗಷ್ಟೇ ಕೊಟ್ಟಿದ್ದಾನೆ. ಕುಟುಂಬ, ಜಾತಿ, ವಿವಾಹ ಅನ್ನೋ ಉದಾಹರಣೆಗಳಷ್ಟೇ. ನಾವು ಆ ಥರದ ಉದಾಹರಣೆಗಳಿಟ್ಕೊಂಡು ಸಾಕಷ್ಟು ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಪೇಪರ್ ಇದು. ಇಲ್ಲಿ ಈ ಥರ ಘಟಕ 4 ಇಲ್ಲಿ ಮುಗಿಯುತ್ತೆ, ಅಧ್ಯಾಯ 10, 11, 12. ಓಕೆ, ಇಲ್ಲಿಗೆ ಈ ಕರ್ನಾಟಕದ ಸಮಾಜ ಅನ್ನೋ ಪೇಪರ್ನ ಸಿಲೆಬಸ್ ಮುಕ್ತಾಯ, ಸಿಲೆಬಸ್ ಇಲ್ಲಿಗೆ ಮುಗಿಯುತ್ತೆ. ಓಕೆ, ಮುಂದಿನ ತರಗತಿಗಳಲ್ಲಿ ನಾವು ಒಂದೊಂದೇ ಯೂನಿಟ್ ವೈಸ್ ಅಥವಾ ಒಂದೊಂದು ಚಾಪ್ಟರ್ ವೈಸ್ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು.